ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೆ ನಾನು ಅತಿ ಕಡಿಮೆ ಬಂಡವಾಳದಿಂದ ಒಂದು ಒಳ್ಳೆಯ ಬಿಸ್ನೆಸ್ ಮಾಡುವ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಬಿಸ್ನೆಸ್ ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಈ ಒಂದು ಬಿಸ್ನೆಸ್ ಹಳ್ಳಿಯಿಂದ ಹಿಡಿದು ಸಿಟಿದವರೆಗೂ ಫುಲ್ ಫೇಮಸ್ ಆಗಿದೆ. ಹೌದು ಫ್ರೆಂಡ್ಸ್, ಇದರ ಬಿಸ್ನೆಸ್ನ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗಲ್ಲ. ಏಕೆಂದರೆ ಈ ಒಂದು ಪ್ರಾಡಕ್ಟ್ ಹಳ್ಳಿಯಿಂದ ಹಿಡಿದು ಎಲ್ಲ ಸಿಟಿವರೆಗೂ ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಯಾವುದು, ಇದರ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಇದರಲ್ಲಿ ಪ್ರಾಫಿಟ್ ಎಷ್ಟು, ಹಾಗೆ ಇದರಲ್ಲಿ ಏನು ರಾ ಮೆಟೀರಿಯಲ್ಸ್ ಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನೀವು ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಯಾವುದಂದರೆ ಸೀವಿಂಗ್ ಥ್ರೆಡ್ ರಿವೈಂಡಿಂಗ್ ಬಿಸ್ನೆಸ್, ಅಂದರೆ ಹೊಲಿಯುವ ದಾರದ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಈ ಒಂದು ಹೊಲಿಯುವ ದಾರ ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಯೂಸ್ ಮಾಡುತ್ತಾರೆ. ಹಾಗೆ ಈ ಒಂದು ದಾರದ ಡಿಮ್ಯಾಂಡ್ ಮಾರ್ಕೆಟ್ನಲ್ಲಿ ತುಂಬಾ ಇದೆ. ಏಕೆಂದರೆ ನಮ್ಮ ಗಾರ್ಮೆಂಟ್ಸಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ದಾರವನ್ನು ರೆಡಿ ಮಾಡೋಕ್ಕೆ ನಮಗೆ ಏನು ರಾ ಮೆಟೀರಿಯಲ್ಸ್ ಬೇಕು, ಹಾಗೆ ಯಾವುದಾದ್ರೂ ಮಷೀನ್ ಬೇಕಾ, ಹಾಗೆ ಇದರಲ್ಲಿ ಪ್ರಾಫಿಟ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲಿ ಮಾರ್ಕೆಟಿಂಗ್ ಹೇಗೆ ಮಾಡಬೇಕಂತನೂ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಬಿಸ್ನೆಸ್ನ ನೀವು ಕೇವಲ ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದಕ್ಕೆ ಯಾವ ಅಂಗಡಿ ಇರುವ ಅವಶ್ಯಕತೆ ಇಲ್ಲ. ನೀವು ಒಬ್ಬ ಸೇಲ್ಸ್ಮ್ಯಾನನ್ನು ಇಟ್ಟುಕೊಂಡು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಈ ಬಿಸ್ನೆಸ್ನ ನೀವು ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲೇ ಕುಂತು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡೋರು ಕೂಡ ಮಾಡ್ಬೋದು. ಹಾಗಾದರೆ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ರಾ ಮೆಟೀರಿಯಲ್ ಆಗಿ ಏನು ಬೇಕಂದರೆ, ನಿಮಗೆ ರಾ ಮೆಟೀರಿಯಲ್ ಆಗಿ ಈ ಥ್ರೆಡ್ ರೋಲ್ಗಳು ಬೇಕಾಗುತ್ತವೆ. ಹೌದು ಫ್ರೆಂಡ್ಸ್, ಈ ಥ್ರೆಡ್ ರೋಲ್ಗಳು ನಿಮಗೆ ಕೆಜಿ ಲೆಕ್ಕದಲ್ಲಿ ಸಿಗುತ್ತವೆ. ನಿಮಗೆ ಸುಲಭವಾಗಿ ಆನ್ಲೈನಲ್ಲಿ ಇವು 90 ರೂಪಾಯಿಂದ 100 ರೂಪಾಯಿವರೆಗೂ ಕೆಜಿಗೆ ಸಿಗುತ್ತವೆ. ಹಾಗೆ ಈ 1 ಕೆಜಿಯಲ್ಲಿ ನಿಮಗೆ ಟೋಟಲ್ ಆಗಿ 10 ರಿಂದ 20 ದಾರದ ರೀಲ್ಗಳು ರೆಡಿಯಾಗುತ್ತವೆ. ಹಾಗೆ ಇದರ ಜೊತೆಗೆ ನಿಮಗೆ ದಾರವನ್ನು ಸುತ್ತಲೇ ಈ ಪ್ಲಾಸ್ಟಿಕ್ ರೋಲರ್ಗಳು ಬೇಕಾಗುತ್ತವೆ. ಹೌದು ಫ್ರೆಂಡ್ಸ್, ನೀವು ಇದರಲ್ಲಿ ದಾರ ಸುತ್ತಲೂ ನಿಮಗೆ ಪ್ಲಾಸ್ಟಿಕ್ ರೋಲ್ಗಳು ಬೇಕಾಗುತ್ತವೆ. ಹಾಗೆ ಇವು ಕೂಡ ನಿಮಗೆ ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಹಾಗೆ ಇದರಲ್ಲಿ ಪ್ಲಾಸ್ಟಿಕ್ ರೋಲ್ಗಳು ಇರ್ತವೆ, ಹಾಗೆ ಪೇಪರ್ ರೋಲ್ಗಳು ಇರ್ತವೆ. ಹಾಗೆ ನಿಮಗೆ ಪೇಪರ್ ರೋಲ್ ತಗೊಂಡರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತದೆ, ಆದ್ದರಿಂದ ನೀವು ಪೇಪರ್ ರೋಲ್ಗಳನ್ನು ಪರ್ಚೇಸ್ ಮಾಡಿಕೊಳ್ಳಬಹುದು. ಹಾಗೆ ಇದರ ಜೊತೆಗೆ ನಿಮಗೆ ಈ ರೋಲ್ಗಳನ್ನು ರೆಡಿ ಮಾಡೋಕ್ಕೆ ನಿಮಗೆ ಈ ಥರ ಒಂದು ಮಷೀನ್ ಬೇಕಾಗುತ್ತದೆ. ಹೌದು ಫ್ರೆಂಡ್ಸ್, ದಾರದ ರೀಲ್ಗಳನ್ನು ದಾರವನ್ನು ಸುತ್ತಲೂ ನಿಮಗೆ ಈ ರೀತಿ ಒಂದು ಮಷೀನ್ ಬೇಕಾಗುತ್ತದೆ. ನೀವು ಕೇವಲ ನಿಮ್ಮ ರೋಲ್ಗಳನ್ನು ಮೇಲೆ ಹಾಕಿ ದಾರವನ್ನು ತೆಳಗಿ ಇಟ್ಟರೆ ನಿಮಗೆ ಚೆನ್ನಾಗಿ ದಾರದ ರೀಲ್ಗಳು ರೆಡಿಯಾಗಿ ಹೊರಗಡೆ ಬರುತ್ತವೆ. ಹಾಗೆ ಈ ಒಂದು ಮಷೀನ್ ನಿಮಗೆ ಕೇವಲ 12,000 ರೂಪಾಯಿಗೆ ಸಿಗುತ್ತದೆ. ಹಾಗೆ ಇದು ಕೂಡ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತದೆ. ಹಾಗೆ ಈ ಎಲ್ಲ ದಾರಗಳನ್ನು ರೆಡಿ ಮಾಡಿದ ಮೇಲೆ ನಿಮಗೆ ಪ್ಯಾಕ್ ಮಾಡಲು ಪ್ಯಾಕಿಂಗ್ ಬಾಕ್ಸ್ಗಳು ಬೇಕಾಗುತ್ತವೆ. ಹಾಗೆ ಇವು ಕೂಡ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತದೆ. ಹಾಗಾದರೆ ಈ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ನೀವು ಸೇಲ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಬಿಸ್ನೆಸ್ ಮಾಡುವುದರಿಂದ ಅಂದಾಜಾಗಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತದೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಪ್ರಾಫಿಟ್ ಬಗ್ಗೆ ತಿಳಿಸ್ಬೇಕಂದ್ರೆ, ಈಗ ನೀವು 1 ಕೆಜಿ ಥ್ರೆಡನ್ನು ತಗೊಂಡು ಅದರೊಳಗೆ ನೀವು 50 ಥ್ರೆಡ್ ರೋಲ್ಗಳನ್ನು ರೆಡಿ ಮಾಡ್ಬೋದು. ಹೌದು ಫ್ರೆಂಡ್ಸ್, 50 ಥ್ರೆಡ್ಗಳನ್ನು ರೆಡಿ ಮಾಡಿದರೆ ನಿಮಗೆ 1 ಥ್ರೆಡ್ ರೋಲ್ಗಳಿಗೆ 10 ರೂಪಾಯಿಯಷ್ಟು ಪ್ರಾಫಿಟು ಸಿಗುತ್ತದೆ. ಹಾಗಾದರೆ ನೀವು 10 ರೂಪಾಯಿ ಪ್ರಾಫಿಟ್ ಸಿಕ್ಕರೆ 50 ರೋಲ್ಗಳಿಗೆ ನಿಮಗೆ 500 ರೂಪಾಯಿಯಷ್ಟು ಪ್ರಾಫಿಟ್ ಸಿಗುತ್ತದೆ. ಹಾಗೆ ಅದರಲ್ಲಿ ಮಷಿನ್ ಚಾರ್ಜಸ್ ಇನ್ನಿತರ ಚಾರ್ಜಸ್ ತೆಗೆದರೆ ನಿಮಗೆ 700 ರೂಪಾಯಿ ತೆಗೆದರೂ ನಿಮಗೆ ಟೋಟಲ್ ಆಗಿ 300 ರೂಪಾಯಿಯಷ್ಟು ಪ್ರಾಫಿಟು ಸಿಗುತ್ತದೆ. ಹಾಗೆ ನೀವು ದಿನಕ್ಕೆ ಕೇವಲ 12 ಕೆಜಿ ಸೇಲ್ ಮಾಡಿದರೆ ಸಾಕು, 3,600 ರೂಪಾಯಿಯಷ್ಟು ಪ್ರಾಫಿಟ್ ಸಿಗುತ್ತದೆ. ಹಾಗೆ ತಿಂಗಳಿಗೆ 100,000 ಗಟ್ಟಲೆ ಹಣಗಳನ್ನು ಸಂಪಾದಿಸಬಹುದು. ಹೀಗೆ ನೀವು ಇನ್ನೂ ಹೆಚ್ಚು ಪ್ರೊಡಕ್ಷನ್ ಮಾಡಿ ಇನ್ನೂ ಹೆಚ್ಚು ಸೇಲ್ ಮಾಡಿದರೆ ನೀವು ಇನ್ನೂ ಹೆಚ್ಚು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಈ ಒಂದು ಥ್ರೆಡ್ಗಳನ್ನು ನೀವು ರೆಡಿ ಮಾಡಿ ಅಲ್ಲಿ ಸೇಲ್ ಮಾಡ್ಬೋದು. ಅಂದರೆ ನಿಮ್ಮ ಮನೆ ಹತ್ತಿರ ಇರುವ ಎಲ್ಲ ಫ್ಯಾನ್ಸಿ ಸ್ಟೋರ್ಸ್ಗಳಿಗೆ ಹೋಗಿ ನೀವು ಸೇಲ್ ಮಾಡ್ಬೋದು. ಹಾಗೆ ಇದರ ಜೊತೆಗೆ ನೀವು ಎಲ್ಲಿ ಟೇಲ್ರಿಂಗ್ ಶಾಪ್ಸ್ಗಳು ಇರ್ತವೆ ಅಲ್ಲಿ ಹೋಗಿ ಕಾಂಟ್ರಾಕ್ಟ್ ಇಟ್ಟುಕೊಂಡು ಸೇಲ್ ಮಾಡ್ಬೋದು. ಹಾಗೆ ದೊಡ್ಡ ದೊಡ್ಡ ಮಟೀರಿಯಲ್ ರೆಡಿ ಆಗುವ ಫ್ಯಾಕ್ಟ್ರಿಗಳಿಗೆ ಹೋಗಿ ಕೂಡ ನೀವು ಸೇಲ್ ಮಾಡ್ಬೋದು. ಹಾಗೆ ಇದರ ಜೊತೆಗೆ ನೀವು ಟೇಲ್ರಿಂಗ್ ಕ್ಲಾಸ್ ಎದುರುಗಡೆ ಹೋಗಿ ಸೇಲ್ ಮಾಡ್ಬೋದು. ಹಾಗೆ ಇನ್ನಿತರ ಹಲವಾರು ಗಾರ್ಮೆಂಟ್ಗಳು ರೆಡಿ ಆಗುವ ಕಡೆ ಹೋಗಿ ನೀವು ಸೇಲ್ ಮಾಡಿದರೆ ಇನ್ನೂ ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರಾ. ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಈ ಒಂದು ಬಿಸ್ನೆಸ್ ಮಾಡೋದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ರಾ ಮೆಟೀರಿಯಲ್ಗಳನ್ನು ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಳ್ಳಬಹುದು.
ಹಾಗೆ ಈ ರೀತಿಯ ಹಲವಾರು ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮೊದಲನೇ ಹಾಕಿದ ನಾವು ವಿಡಿಯೋನ ತಪ್ಪದೇ ನೋಡಿ, ಅಲ್ಲಿ ನಿಮಗೆ ಸಾಕಷ್ಟು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.